ಸಲಹೆಗಾರರನ್ನ ನೇಮಿಸಿಕೊಂಡಿದ್ದಾರೆ ಸ್ಪೀಕರ್ ಕಾಗೇರಿ. ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿಯೇ ಸ್ಪೀಕರ್ರ ಸಲಹೆಗಾರರಾಗಿದ್ದಾರೆ. ಓಂ ಪ್ರಕಾಶ್ ಈಗ ಸ್ಪೀಕರ್ರವರ ಸಲಹೆಗಾರ. ಹಾಗಾದರೆ ವಿಧಾನಸಭೆಯ ಒಂದು ರೀತಿಯಲ್ಲಿ ಇದು ಸಲಹೆಗಾರರನ್ನ ನೇಮಿಸಿಕೊಂಡು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಸ್ಪೀಕರ್ ಕಾಗೇರಿ. ಹಾಗಾದರೆ ವಿಧಾನಸಭೆ ಸಚಿವಾಲಯದ ಅಧಿಕಾರಿಗಳ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಯಾವ ಕಾರಣಕ್ಕೋಸ್ಕರ ಇವರು ಸಲಹೆಗಾರರನ್ನು ನೇಮಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಈಗ ಕುತೂಹಲವನ್ನು ಕೆರಳಿಸ್ತಾನೆ. ಸಾಮಾನ್ಯವಾಗಿ ವಿಧಾನಸಭೆ ಕಾರ್ಯ ಸಚಿವಾಲಯ ಏನಿದೆ ಅಲ್ಲಿಯ ಕಾರ್ಯದರ್ಶಿಗಳೇ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ ಸ್ಪೀಕರ್ರವರಿಗೆ. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅದನ್ನು ಹೊರತುಪಡಿಸಿ ಕೂಡ ನಿವೃತ್ತ ಕಾರ್ಯದರ್ಶಿಯೊಬ್ಬರನ್ನು ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿದ್ದಾರೆ. ಓಂ ಪ್ರಕಾಶ್ ಅವರನ್ನು ತಮ್ಮ ಸಲಹೆಗಾರರಾಗಿ ನೇಮಿಸಿಕೊಳ್ಳುವುದರ ಮುಖಾಂತರ ಒಂದು ದಾಖಲೆ ಒಂದು ಇತಿಹಾಸವನ್ನು ಬರೆದಿದ್ದಾರೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಈ ರೀತಿ ಅಡಿಷನಲ್ ಆಗಿ ಸಲಹೆಗಾರರನ್ನ ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು ಯಾಕೆ ಸ್ಪೀಕರ್ ಅವರು? ಹಾ ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಸಲಹೆಗಾರರ ನೇಮಕಕ್ಕೆ ಯಾವುದೇ ರೀತಿಯ ನಿಯಮಗಳಲ್ಲಿ ಅವಕಾಶ ಇಲ್ಲ ಅನ್ನಂಗಿಲ್ಲ, ಇದು ಅವಕಾಶ ಇರುತ್ತೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹೊಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ, ಹೊಸ ಸಂಪ್ರದಾಯವನ್ನು ಸೃಷ್ಟಿ ಮಾಡೋದಕ್ಕೆ ಕಾಗೇರಿ ಅವರು ಹೊರಟು ಬಿಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅನುಭವದ ಕೊರತೆಯೋ ಅಥವಾ ಈಗ ಹಾಲಿ ಇರ್ತಕ್ಕಂತ ಅಧಿಕಾರಿಗಳ ಮೇಲಿನ ಅಪನಂಬಿಕೆಯೋ, ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸಲಹೆಗಾರ ನೇಮಕ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಅವರು ಸಲಹೆಗಾರರು ಈ ಹಿಂದೆ ವಿಧಾನಸಭೆಯ ಕಾರ್ಯದರ್ಶಿಯಾಗಿದ್ದವರು ಕಾರ್ಯದರ್ಶಿಯಾಗಿ ನಿವೃತ್ತಿಯಾಗಿದ್ದಾರೆ. ಅದೇ ಅಧಿಕಾರಿ ಈಗ ಸಲಹೆಗಾರರಾಗಿ ಬಂದಂತ ಸಂದರ್ಭದಲ್ಲೂ ಕೂಡ ಹಾಲಿ ವಿಧಾನಸಭೆ ಸಚಿವಾಲಯದಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅವರಿಬ್ಬರ ನಡುವೆ ಒಂದು ರೀತಿಯಲ್ಲಿ ಜಟಾಪಟಿ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತದೆ. ಆ ಜಟಾಪಟಿಯೇ ಈಗ ವಿಧಾನಸಭೆಯ ಸಚಿವಾಲಯದ ಇತರ ಅಧಿಕಾರಿಗಳನ್ನು ವ್ಯಾಪ್ತಿದೆ ಅಂತ ಕೂಡ ಹೇಳಲಾಗ್ತದೆ. ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಹುಡುಕ್ತಾರೆ ಸ್ಪೀಕರ್ ಅವರು ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಯಾಕೆಂದ್ರೆ ಹೊಸ ಹೊಸ ಸಂಪ್ರದಾಯಗಳಿಗೆ ಒಂದು ರೀತಿಯಲ್ಲಿ ಅಡಿಪಾಯ ಹಾಕೋ ನಿಟ್ಟಿನಲ್ಲಿ ಅದನ್ನೇ ಸುಧಾರಣೆ ಅಂತ ಅನ್ಕೊಂಡಿರ್ತಕ್ಕಂತ ಸ್ಪೀಕರ್ ಕಾಗೇರಿ ಅವರು ಈಗ ಅದನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ವಿಧಾನಸಭೆ ಸಚಿವಾಲಯದಲ್ಲಿ ಈ ಒಂದು ಸಲಹೆಗಾರರ ನೇಮಕ ಏನಾಗಿದೆ, ಇದಕ್ಕೆ ಒಂದು ರೀತಿಯಲ್ಲಿ ಆಕ್ರೋಶ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.